ಕನ್ನಡ ನಮ್ಮ ರಾಜ್ಯದ ಅಧಿಕೃತ ಭಾಷೆಯಾಗಿದ್ದು ಕಲಿಕೆ ಮತ್ತು ಬಳಕೆ ಮರೆಯಬಾರದು. ಆದರೆ ಇಂಗ್ಲಿಷ್ನ ಪ್ರಭಾವದಿಂದಾಗಿ ಇಂದು ಕನ್ನಡವನ್ನು ಹುಡುಕಿಕೊಂಡು ಹೋಗುವ ಕಾಲ ಬಂದಿದೆ. ಇಂಗ್ಲಿಷ್ ಭಾಷೆ ಕಲಿಯುವುದು ಅನಿವಾರ್ಯ, ಆದರೆ ಕನ್ನಡ ಭಾಷೆಯನ್ನು ಬಿಡಬಾರದು ಎಂದು ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಿ ಹರ್ಷೇಂದ್ರ ಕುಮಾರ್ ಹೇಳಿದರು. ಮಂಗಳೂರಿನ ಎಸ್ಡಿಎಂ ಕಾಲೇಜಿನ ಸಭಾಂಗಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾದ ಡಾ ಎಂಪಿ ಶ್ರೀನಾಥ್ ಅವರ ಪದಗ್ರಹಣ ಸಮಾರಂಭವನ್ನು ಅವರು ಉದ್ಘಾಟಿಸಿದರು. ತದ ಬಳಿಕ ಮಾತನಾಡಿದ ಅವರು, ಕನ್ನಡ ಚಟುವಟಿಕೆಗಳಿಗೆ ನೀಡಲಾಗುವ ಅನುದಾನ ಕಡಿಮೆಯಾಗಿದ್ದರೂ ಲಭ್ಯವಿರುವ ಸೀಮಿತ ಅನುದಾನದಲ್ಲಿ ಕನ್ನಡದ ಕೆಲಸವನ್ನು ಮುಂದುವರಿಸುವ ಸವಾಲು ನಮ್ಮ ಮುಂದೆ ಇದೆ ಎಂದು ಡಿ ಹರ್ಷೇಂದ್ರ ಕುಮಾರ್ ಹೇಳಿದರು. ಯಾವಾಗ ಜವಾಬ್ದಾರಿ ಸಿಕ್ತೋ ಆಗ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಆಗ್ತದೆ. ಯಾವಾಗ ಜವಾಬ್ದಾರಿ ಇಲ್ಲವೋ ಅವನು ನಮಗೆ ಬಾಕಿಯವರ ಬಗ್ಗೆ ಜವಾಬ್ದಾರಿ ಇಲ್ಲದವರಿಗೆ ಒಂದು ನಾನು ಹೇಳಿಕೊಂಡು ಯಾರು ಯಾವುದನ್ನು ಕ್ರಿಟಿಸೈಸ್ ಮಾಡುವಂಥದ್ದು ಒಂದು ನಮ್ಮಲ್ಲಿ ಒಂದು ದೊಡ್ಡ ಗುಣ. ಯಾವ ಬಗ್ಗೆ ಆಗ್ಬೋದು, ನಮ್ಮ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಆಗ್ಬೋದು, ಸಿ ಎಂ ಆಗ್ಬೋದು, ಯಾವುದೋ ಮಿನಿಸ್ಟರ್ಗಳಾಗ್ಬೋದು ಅಥವಾ ನಮ್ಮ ಅಧಿಕಾರಿ ವರ್ಗ, ಇವರ ಬಗ್ಗೆ ಏನಾದರೂ ನಾವು ಹೇಳೋದು. ಯಾಕೆಂದರೆ ಆ ಜವಾಬ್ದಾರಿಯಲ್ಲಿ ಕೂತಾಗ ಮಾತ್ರ ನಮಗೆ ಅದರಲ್ಲಿ ಏನು ಸಮಸ್ಯೆಗಳಿದೆ ಅಂತ ಹೇಳುವಂಥದ್ದು ಅರ್ಥ ಆಗುತ್ತೆ. ಹೊರತು ಜವಾಬ್ದಾರಿ ಇಲ್ಲದಾಗ ನಾವು ಅದನ್ನು ಇನ್ನೋರ ಬಗ್ಗೆ, ಅದಕ್ಕೆ ಶ್ರೀನಾಥ್ರಿಗೆ ಹೇಳಿದೆ ನಾನು, ನೀವು ಸ್ವಲ್ಪ ಪ್ರಯತ್ನ ಮಾಡಿ ಯಾಕೆ ಆಗಬಾರ್ದು ಅಂತ. ಅದೇನೋ ಅವರಿಗೆ ಬಹುಶಃ ರಾತ್ರಿ ಕನಸಲ್ಲಿ ಬಂತೆ, ನಮ್ಮ ಈ ಆಪ ಪ್ರೆಸಿಡೆಂಟ್ ಆಪಾಯಿ ಈ ಪ್ರಯತ್ನ ಮಾಡ್ಕೊಂತ ಹೇಳಿದ್ರೆ ಬಂತೇನೋ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಸಂಬಂಧಿತ ಚಟುವಟಿಕೆಗಳನ್ನು ನಡೆಸಲು ಕನ್ನಡ ಭವನ ನಿರ್ಮಾಣದ ಅವಶ್ಯಕತೆ ಇದ್ದು ಅದನ್ನು ಆದ್ಯತೆಯ ನೆಲೆಯಲ್ಲಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಡಾ ಎಂಪಿ ಶ್ರೀನಾಥ್ ಹೇಳಿದರು. ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಆರಂಭವಾದ ಸಮಸ್ತ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್. ಸಾಹಿತ್ಯ ಲೋಕದ ಮಹಾನ್ ದಿಗ್ಗಜರು ಕನ್ನಡ ಸೇವೆಯನ್ನು ಮಾಡಿದ್ದಾರೆ, ಕನ್ನಡ ಕಟ್ಟುವ ಕೆಲಸ ಮಾಡಿದ್ದಾರೆ. ಅದೇ ಪರಂಪರೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯು ಕೂಡ ಮುಂದುವರಿಸಿಕೊಂಡು ಬಂದಿದೆ. 1968 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಆರಂಭ ಆಯಿತು. ಈ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾ ಸಹಾಯಕ ನಿರ್ದೇಶಕ ರಾಜೇಶ್ ಜಿ ಪದಗ್ರಹಣ ಅಧಿಕಾರಿಯಾಗಿ ಉಪಸ್ಥಿತರಿದ್ದರು. ಪ್ರಾಸ್ತಾವಿಕ ಭಾಷಣ ಮಾಡಿದ ಅವರು ಪರಿಷತ್ತಿನ ಧ್ವಜವನ್ನ ಡಾ ಎಂಪಿ ಶ್ರೀನಾಥ್ ಅವರಿಗೆ ಹಸ್ತಾಂತರಿಸಿ ಪದಗ್ರಹಣವನ್ನ ನೆರವೇರಿಸಿದರು. ವಿಶಿಷ್ಟ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ, ಈ ಜಿಲ್ಲೆಯಲ್ಲಿ ಇವತ್ತು 6ನೇ ಅಧ್ಯಕ್ಷರಾಗಿ ಡಾ ಎಂಪಿ ಶ್ರೀನಾಥ್ ಅವರು ಇವತ್ತು ಪದಗ್ರಹಣ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇದೊಂದು ಗಡಿನಾಡು ಜಿಲ್ಲೆ, ಬಹಳ ಮಳೆ ಕೇರಳಕ್ಕೆ ಬಾರ್ಡರ್ ಇರುವಂಥ ಜಿಲ್ಲೆ, ಅದನ್ನು ಗಡಿನಾಡು ಜಿಲ್ಲೆ ಅಂತ ನಮ್ಮ ರಾಜ್ಯ ಸರ್ಕಾರವು ಘೋಷಣೆ ಮಾಡಿದೆ. ಆಡಳಿತಾತ್ಮಕವಾಗಿ ಇದನ್ನು ಗಡಿನಾಡು ಜಿಲ್ಲೆ ಅಂತಲೂ ಇದೆ. ಈ ರೀತಿ ವಿಶಿಷ್ಟವಾದಂಥ ಜಿಲ್ಲೆಯಲ್ಲಿ ಇವತ್ತು ನಮ್ಮ 6ನೇ ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಕಳೆದ ಅಧ್ಯಕ್ಷರಾದಂಥ ಪ್ರದೀಪ್ ಕುಮಾರ್ ಅವರ ಅಧಿಕಾರಾವಧಿ ಮುಗಿದ ಮೇಲೆ ಕಳೆದ 3-4 ತಿಂಗಳಲ್ಲಿ ನಾನು ಕನ್ನಡ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ನ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಇವತ್ತು ಅವರಿಗೆ ಬಹಳ ಸಂತೋಷದಿಂದ ಅವರ ಅವಧಿ ಬಹಳ ಸುವರ್ಣ ಯುಗ ಆಗಲಿ ಅಂತ ಬಹಳ ಸಂತೋಷದಿಂದ ಅವರಿಗೆ ನಾನು ಇವತ್ತು ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇದ್ದೇನೆ. ಈ ವೇಳೆ ಪದಗ್ರಹಣ ಸಮಿತಿಯ ಸದಸ್ಯ ಮಂಜುನಾಥ್ ಎಸ್ ರೇವಣಕರ್, ಗಣೇಶ್ ಹೆಬ್ಬಾರ್, ಮಂಜುಳಾ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು. 70 ದಶಕಗಳ ಸಾರ್ಥಕ ಸೇವೆಗೈದ ಅತ್ಯುತ್ತಮ ಗುಣಮಟ್ಟ ಮಿತ ದರದ ವಿಶ್ವಾಸನೀಯ ಜವಳಿ ಮಳಿಗೆ ನೂತನ್ ಕ್ಲೋತ್ ಸೆಂಟರ್ ಮಡತ್ಯಾರು.
ಆಧುನಿಕ ಶೈಲಿಯ ಮದುವೆ ಸೀರೆಗಳು, ಅಂಧದ ಮಗುವಿಗೆ ಸುಂದರವಾದ ಸೀತ ಉಡುಪುಗಳು, ನಿತ್ಯೋಪಯೋಗಿ ಹಾಗೂ ಧಾರ್ಮಿಕ ಆಚರಣೆಗೆ ಅವಶ್ಯ ಸಾಂಪ್ರದಾಯಿಕ ಬಟ್ಟೆ ಬರೆಗಳು, ಬೆಡ್ ಶೀಟ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್, ಬ್ಲೌಸ್ ಮೆಟೀರಿಯಲ್ಸ್, ಪ್ರತಿಷ್ಠಿತ ಕಂಪನಿಗಳ ಸೂಟಿಂಗ್ ಮತ್ತು ಶರ್ಟಿಂಗ್, ಶೆರ್ವಾನಿ, ಕುರ್ತಾ, ಬ್ಲೇಜರ್ಸ್, ಇಂಡೋ ವೆಸ್ಟರ್ನ್ ಪಾರ್ಟಿ ವೇರ್ ಡ್ರೆಸ್ಗಳು ಹಾಗೂ ಸೂಟ್ಕೇಸ್, ಕೊಡೆ, ಪೇಟಾ, ಕರ್ಟನ್ ಮೆಟೀರಿಯಲ್ಸ್ ಎಲ್ಲವೂ ಒಂದೇ ಸೂರಿನಡಿಯಲ್ಲಿ. 25,000 ಚದರ ಅಡಿ ವಿಸ್ತೀರ್ಣದ 3 ಅಂತಸ್ತಿನ ವಿಶಾಲವಾದ ಸಂಪೂರ್ಣ ಕುಟುಂಬದ ವಸ್ತ್ರ ಮಳಿಗೆ. ಇಂದೇ ಭೇಟಿ ಕೊಡಿ ನೂತನ್ ಕ್ಲೋತ್ ಸೆಂಟರ್ ಮಡಂತ್ಯಾರು. ನಮ್ಮ ಮಳಿಗೆ ಆದಿತ್ಯವಾರವೂ ತೆರೆದಿರುತ್ತದೆ.